ಭಾರಿ ಕುತೂಹಲ ಮೂಡಿಸ್ತಾ ಇದ್ದಂತ ಉಪಚುನಾವಣೆಯ ಮುಹೂರ್ತ ಫಿಕ್ಸ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ ಹೇಳಿ ಕೇಳಿ ಅತ್ಯಂತ ಹೆಚ್ಚು ಗಮನ ಸೆಳೀತಾ ಇರೋದು ಅಂತ ಹೇಳಿದ್ರೆ ಚನ್ನಪಟ್ಟಣ. ಅದಕ್ಕೆ ಕಾರಣ ಅಲ್ಲಿನ ಟಿಕೆಟ್ ಕಗ್ಗಂಟು. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಗೆ ಉಪಚುನಾವಣೆ ಘೋಷಣೆ ಆಗಿದೆ. ನವೆಂಬರ್ 13ನೇ ತಾರೀಕು ಚುನಾವಣೆ ನಡೆಯುತ್ತೆ. 23ಕ್ಕೆ ಫಲಿತಾಂಶ ಬರುತ್ತೆ 10 ದಿನಗಳ ಬಳಿಕ. ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಚುರುಕಾಗ್ತಾ ಇದ್ದಾವೆ. ಬಿಜೆಪಿ ಜೆಡಿಎಸ್ ಗೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಕಗ್ಗಂಟು ಜಾಸ್ತಿ ಆಗ್ತಾ ಇದೆ. ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ನಡೆಯಿಂದ ಸಿಪಿ ಯೋಗೇಶ್ವರ್ ಕೆಂಡವಾಗಿದ್ದಾರಂತೆ. ಸಿಪಿವೈ ಕಚೇರಿಯಲ್ಲಿ ಜೆಡಿಎಸ್ ಚಿಹ್ನೆ, ದಳಪತಿಗಳ ಫೋಟೋಗಳಿಗೆ ಕೊಕ್ಕೊಳ್ಳಲಾಗಿದೆ. ಮೈತ್ರಿ ಪಕ್ಷಗಳಲ್ವಾ, ಆದರೆ ದೇವೇಗೌಡರ ಫೋಟೋನೋ ಕುಮಾರಸ್ವಾಮಿ ಫೋಟೋನೋ ಇದ್ದರೆ ಅದನ್ನು ತೆಗೆಯಲಾಗಿದೆ, ತೆರವುಗೊಳಿಸಲಾಗಿದೆ. ಚನ್ನಪಟ್ಟಣದಲ್ಲಿ ಮೈತ್ರಿಗೆ ಬೆಂಬಲ ಇಲ್ಲ ಎಂಬ ಸಂದೇಶ. ನಾಳೆ ಬೆಂಬಲಿಗರ ಸಭೆ, ಮಹತ್ವದ ಘೋಷಣೆ ಸಾಧ್ಯತೆ ಇದೆ. ಸಿಪಿ ಯೋಗೇಶ್ವರ್ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡುವಂಥ ಘೋಷಣೆಯೇ ಬಹುತೇಕ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ತೀವ್ರ ಕುತೂಹಲ ಅಂತೂ ಮೂಡಿಸ್ತಾ ಇದೆ ಚನ್ನಪಟ್ಟಣ ಮೈತ್ರಿಯ ಟಿಕೆಟ್. ಹೇಳಿ ಕೇಳಿ ಚನ್ನಪಟ್ಟಣ ಜೆಡಿಎಸ್ನ ಕ್ಷೇತ್ರ, ಕುಮಾರಸ್ವಾಮಿಯವರು ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಕ್ಷೇತ್ರ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿರುವಂಥ ಚನ್ನಪಟ್ಟಣದ ಟಿಕೆಟನ್ನು ಯಾರಿಗೆ ಕೊಡಬೇಕು? ಜೆಡಿಎಸ್ ಏನು ಕ್ಲೇಮ್ ಮಾಡ್ಕೊಳತ್ತೆ? ಇದು ನಮ್ಮ ಕ್ಷೇತ್ರ, ನಾವು ಗೆದ್ದಿದ್ದಂಥ ಕ್ಷೇತ್ರ, ನಮ್ಮ ಕ್ಷೇತ್ರದಲ್ಲಿ ನಾವು ಹೆಂಗೆ ಟಿಕೆಟನ್ನು ಬಿಟ್ಟುಕೊಡೋಕ್ಕಾಗತ್ತೆ? ಸಿಪಿ ಯೋಗೇಶ್ವರ್ ಅದೇ ಕುಮಾರಸ್ವಾಮಿಯವರ ವಿರುದ್ಧ ಸೋಲನ್ನು ಅನುಭವಿಸಿರುವಂಥ ವ್ಯಕ್ತಿ, ಸೋತಿರುವ ವ್ಯಕ್ತಿ, ನಾವು ಗೆದ್ದಂಥವರು, ಹೆಂಗೆ ನಾವು ಟಿಕೆಟನ್ನು ಬಿಟ್ಕೊಡೋಕ್ಕಾಗತ್ತೆ? ಸೊ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿ ಇರಲಿಲ್ಲ. ಲೋಕಸಭೆ ಚುನಾವಣೆಗೆ ವೇಳೆಗೆ ರಾಜಕೀಯ ಸನ್ನಿವೇಶಗಳು ಬದಲಾಯಿತು, ಇಕ್ವೇಷನ್ಗಳೇ ಚೇಂಜ್ ಆಯಿತು. ಮೈತ್ರಿ ಪಕ್ಷ, ಜೆಡಿಎಸ್ ಹಾಗೂ ಬಿಜೆಪಿ ಚುನಾವಣೆಯನ್ನು ಒಟ್ಟಿಗೆ ಎದುರಿಸಿದ್ವು. ಈಗ ಉಪಚುನಾವಣೆಯಲ್ಲೂ ಕೂಡ ಸೀಟು ಹೊಂದಾಣಿಕೆ, ಸೀಟಿನ ಲೆಕ್ಕಾಚಾರದ ಬಗ್ಗೆ ಬಹಳ ದೊಡ್ಡ ಲೆಕ್ಕಾಚಾರ ನಡೀತಾ ಇದೆ. ಬಟ್ ಇಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಸಿಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಪಿ ಯೋಗೇಶ್ವರ್ ಅವರ ನಡೆ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಸಿಪಿ ಯೋಗೇಶ್ವರ್ ಒಂದು ವೇಳೆ ಅಡ್ಡ ಹೊಡೆದ್ರೆ, ನಾನು ಮೈತ್ರಿ ಧರ್ಮವನ್ನು ಪಾಲಿಸಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರಿಗೆ ನಷ್ಟ, ಯಾರಿಗೆ ಲಾಭ ಅನ್ನೋದಕ್ಕಿಂತ ನೇರವಾಗಿ ಕಾಂಗ್ರೆಸ್ಸಲ್ಲಿ ಬಹಳ ದೊಡ್ಡ ಅನುಕೂಲತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಕಾಣಿಸುತ್ತೆ. ಬಟ್ ಅನೇಕ ರಾಜಕೀಯ ಕ್ಯಾಲ್ಕುಲೇಷನ್ಗಳು, ಇಕ್ವೇಷನ್ಗಳು ಈಗಲಿಂದಲೇ ಶುರುವಾಗ್ತಾ ಇದ್ದಾವೆ. ಹೌದು ದಶರಥ್, ಸದ್ಯದ ಪರಿಸ್ಥಿತಿಯಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಲ್ಲಿ ಸಿಪಿ ಯೋಗೇಶ್ವರ್ ಅವರ ನಡೆಯ ಮೇಲೆ ಅಲ್ಲಿನ ರಾಜಕೀಯ ಅಭ್ಯರ್ಥಿಗಳ ಭವಿಷ್ಯ ಕೂಡ ನಿರ್ಧಾರವಾಗುವಂತದ್ದಾಗಿದೆ. ಈಗಾಗಲೇ ಪರಿಸ್ಥಿತಿಯನ್ನು ಅವಲೋಕನ ಮಾಡಿರುವಂತಹ ಯೋಗೇಶ್ವರ್ ಅವರು ತಮಗೆ ಟಿಕೆಟ್ ಸಿಗುವುದು ಕಷ್ಟ ಅನ್ನುವಂಥದ್ದನ್ನು ಅರಿತುಕೊಂಡು ಬೆಂಬಲಿಗರೊಂದಿಗೆ ಸಭೆಯನ್ನು ಆರಂಭಿಸಿದ್ದಾರೆ. ಮಾಹಿತಿಗಳ ಪ್ರಕಾರ ಅವರು ಪಕ್ಷೇತರರಾಗಿ ನಿಲ್ಲುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದು ವೇಳೆ ಅವರು ಅಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿಯುವುದೇ ಆದಲ್ಲಿ ಸ್ಥಳೀಯ ಕ್ಷೇತ್ರದ ನಾಯಕರಾಗಿರೋದ್ರಿಂದ, ಪ್ರಭಾವಿಗಳು ಮತ್ತು ಕ್ಷೇತ್ರದ ಮೇಲೆ ಹಿಡಿತ ಹೊಂದಿರೋದ್ರಿಂದ ಬಹುಪಾಲು ಅವರೇ ಅಲ್ಲಿನ ಗೆಲ್ಲುವ ಫೇವರೇಟ್ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ನಿಂದ ಈಗಿನ ಮೈತ್ರಿ ಪಕ್ಷದ ವಿರುದ್ಧ ಈಕ್ವೇಷನ್ ಅನ್ನ ಯಾರು ರಚನೆ ಮಾಡ್ತಾರೆ, ಅಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಇಳಿಸಬೇಕು ಅನ್ನೋದರ ಮೇಲೆ ಪಕ್ಷಕ್ಕೆ ಲಾಭ ನಷ್ಟದ ಸೂಚನೆಗಳು ಸಿಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಆ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತ ಯೋಚನೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆಕಿಡಿಸಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದ್ದಾರೆ. ಕಾರ್ಯಕರ್ತರ ಒತ್ತಡ ಕೂಡ ಅದೇ ಇದೆ ಅನ್ನುವಂಥದ್ದನ್ನ ಅವರು 2-3 ಬಾರಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ನಿಖಿಲ್ ಅವರು ಕಣಕ್ಕಿಳಿಸಿದ್ದೆ ಆದಲ್ಲಿ ಯೋಗೇಶ್ವರ್ ಅವರಿಂದ ಪಕ್ಷಕ್ಕೆ ಸಿಗುವಂತಹ ಸಪೋರ್ಟ್ ಬಹುತೇಕ ಕಷ್ಟ ಸಾಧ್ಯ ಅನ್ನುವಂಥದ್ದಿದೆ. ಹೀಗಾದಾಗ ಮಾತ್ರ ಕಾಂಗ್ರೆಸ್ಗೆ ಲಾಭವಾಗುವಂತಹ ಸಾಧ್ಯತೆ ಇದೆ. ಉಳಿದಂತೆ ಯೋಗೇಶ್ವರ ಅವರ ವಿಚಾರದಲ್ಲಿ ಅಲ್ಲಿನ ಕ್ಷೇತ್ರದ ಜನ ತೆಗೆದುಕೊಳ್ಳುವ ನಿರ್ಧಾರ, ಹಾಗೆ ಮೈತ್ರಿ ಪಕ್ಷಗಳು ಮಾಡುವಂತಹ ಸ್ಟ್ರಾಟಜಿಯ ಮೇಲೆ ಪಕ್ಷದ ಮತ್ತು ಅಲ್ಲಿನ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಮುನ್ನಡೆದ್ರೆ ಯೋಗೇಶ್ಗೆ ಲಾಭ ಆಗುವಂತಹ ಸಾಧ್ಯತೆಗಳಿದೆ ದಶರಥ್. ಇದರ ಜೊತೆಗೆ ನೋಡಿ, ಒಂದು ವೇಳೆ ಸೀಟನ್ನು ಬಿಟ್ಟುಕೊಟ್ರೆ ಜೆಡಿಎಸ್ ಇದು ನಾವು ಗೆದ್ದಿರುವಂತಹ ಕ್ಷೇತ್ರ ನಾವು ಬಿಟ್ಟುಕೊಡೋದಿಲ್ಲ ಅಂತ ಸುತಾರಾಮ್ ಹೇಳ್ತಾ ಇದೆ. ಅಂದ್ರೆ ಅವರ ನಡವಳಿಕೆಗಳಲ್ಲಿ ಅರ್ಥ ಆಗ್ತಾ ಇದೆ.
केंद्र बीजेपी नायक सीपी योगेश्वर भेटी मे तणवे हम कुमारस्वामी भेटी मतलब जिद्दाजिद्दी मोदी टिकेट नड़ीता है संधान अनादार ऐर्पड़ साध्यते ಸದ್ಯದ ಸ್ಥಿತಿಯಲ್ಲಿ ಸಂಧಾನ ಅನ್ನುವಂತದ್ದಿಲ್ಲ ಯಾಕಂದ್ರೆ ರಾಜಕೀಯವಾಗಿ ಅಸ್ತಿತ್ವದ ಪ್ರಶ್ನೆ ಬಂದಾಗ ಯೋಗೇಶ್ವರ ಅವರಿಗೆ ಮುಂದಿನ ಆಪ್ಷನ್ಗಳು ಬಹಳ ಕಡಿಮೆ ಇದೆ ಅಂದ್ರೆ ಒಂದು ಇಲ್ಲಿವರೆಗೂ ಕೂಡ ತಾನು ಕಟ್ಟಿ ಬೆಳೆಸಿದಂತ ಜೆಡಿಎಸ್ ನ ಭದ್ರಕೋಟೆಯನ್ನ ಬಿಜೆಪಿ ವಶಕ್ಕೆ ತಂದು ಕಳೆದ ಎರಡು ಬಾರಿಯಿಂದಲೂ ಆ ಕ್ಷೇತ್ರವನ್ನ ಬಲಪಡಿಸಿಕೊಂಡು ಬಂದಿರುವಂತ ಯೋಗೇಶ್ವರ ಅವರಿಗೆ ಈಗ ಕ್ಷೇತ್ರವನ್ನ ಬಿಟ್ಟುಕೊಟ್ರೆ ಮುಂದೆ ಕ್ಷೇತ್ರ ದಕ್ಕುವುದಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಅವರು ಆ ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಸಭೆಯನ್ನ ಕರೆದಿದ್ದಾರೆ ಅನ್ನುವಂತದ್ದಿದೆ ಹೀಗೆ ಆದಲ್ಲಿ ಯೋಗೇಶ್ವರ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೋಸ್ಕರ ಹೋರಾಟವನ್ನ ಮಾಡ್ತಾರೆ ಒಂದು ವೇಳೆ ಸಂಧಾನಕ್ಕೆ ಬಂದರೂ ಕೂಡ ಮೈತ್ರಿ ಧರ್ಮ ಪಾಲನೆ ವಿಚಾರದಲ್ಲಿ ಅವರು ತಲೆಬಗ್ಗಿಸಿ ನಿಂತರೂ ಕೂಡ ಅವರ ಕಡೆಯಿಂದ ಅವರ ಬೆಂಬಲಿಗರಾಗಲಿ ಜೆಡಿಎಸ್ ಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತದ್ದು ಕಷ್ಟ ಸಾಧ್ಯ ಕಳೆದ ಬಾರಿ ಮೈತ್ರಿ ಪಕ್ಷಗಳು ಸೇರಿಕೊಂಡು ಮಾಡಿದಂತ ಮೈಸೂರು ಚಲ ಪಾದಯಾತ್ರೆ ವೇಳೆಯಲ್ಲಿ ಈ ವಿಚಾರ ಬಹಿರಂಗವಾಗಿ ಪ್ರಸ್ತಾಪವಾಗಿತ್ತು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲೂ ಕೂಡ ಯೋಗೇಶ್ವರವಾಗಿ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದು ಡಿಮ್ಯಾಂಡ್ ಅನ್ನು ಮಾಡಿದ ಎಲ್ಲವೂ ಕೂಡ ಕಣ್ಮುಂದೆ ಇದೆ ಸೋ ಹೀಗಾಗಿ ಯೋಗೇಶ್ವರ ಅವರ ಬೆಂಬಲಿಗರೇ ಇಲ್ಲಿ ಅಂತಿಮ ನಿರ್ಣಾಯಕರಾಗ್ತಾರೆ ಈ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರದಿಂದ ಜೆಡಿಎಸ್ ನ ಮತ್ತು ಬಿಜೆಪಿಯ ಮೈತ್ರಿ ಲೆಕ್ಕಾಚಾರವೂ ಕೂಡ ನಿರ್ಧಾರವಾಗಲಿದೆ ಒಂದು ವೇಳೆಗೆ ಅಂದ್ರೆ ಯೋಗೇಶ್ವರ ಅವರ ವಿಚಾರದಲ್ಲಿ ಬಿಜೆಪಿ ಕೂಡ ಅಷ್ಟೇನು ಫಲಪ್ರದವಾದ ಮಾತುಕತೆಯನ್ನು ಮಾಡದಿರೋದು ಕಾಣ್ತಾ ಇದೆ ಜೆಡಿಎಸ್ ಗೆ ಕ್ಷೇತ್ರವನ್ನು ಬಿಟ್ಟುಕೊಡುವ ಯೋಚನೆಯನ್ನು ಕೂಡ ಅವರು ಮಾಡಿದ್ದಾರೆ ಅಂದ್ರೆ ಒತ್ತಾರೆ ಮೈತ್ರಿ ಅಭ್ಯರ್ಥಿಗೆ ಗೆಲುವು ಮುಖ್ಯ ಅನ್ನೋದನ್ನ ಬಿಂಬಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯೋಗೇಶ್ವರ ಅವರಿಗೆ ಪರ್ಸನಲಿ ಲಾಸ್ ಆಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಅವರು ಪಕ್ಷೇತರರಾಗಿಯೇ ಕಾಣಕಿಳಿತಾರೆ ಅನ್ನುವಂತ ವಿಚಾರ ಬಹಳ ವ್ಯಕ್ತವಾಗಿ ಚರ್ಚೆ ಮಾಡಲ್ಪಡ್ತಾ ಇದೆ ಎಸ್ ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ